ಕಡೆಗೆ ತ್ರಿಚನಾಪಲ್ಲಿ, ಈ ಕಡೆಗೆ ಕುಂಭಕೋಣ, ಹೀಗೆ ದಿಗ್ವಿಜಯವನ್ನ ಮಾಡಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಶ್ರೀಮುಖಕ್ಕೆ ಹೋಗ್ತಾರೆ. ಅಲ್ಲಿಯೂ ಎಷ್ಟೋ ದಿವಸಗಳವರೆಗೆ, ತಿಂಗಳು ವರ್ಷಗಟ್ಟಲೆ ಇರ್ತಾರೆ. ನಿತ್ಯದಲ್ಲಿ ತುಳಸಿ ಅರ್ಚನೆ, ಲಕ್ಷ ತುಳಸಿ ಅರ್ಚನೆಯನ್ನು ಮಾಡತಕ್ಕಂತಹ ಸಂಕಲ್ಪವನ್ನ ಇಟ್ಟುಕೊಂಡು ನಿತ್ಯದಲ್ಲಿ ತುಳಸಿ ಅರ್ಚನೆಯನ್ನ ಮಾಡ್ತಾರೆ. ವಿಶೇಷವಾಗಿ ಅಲ್ಲಿ ಇವರು ತುಳಸಿ ಅರ್ಚನೆ ಮಾಡಬೇಕು, ಪುಷ್ಪಾರ್ಚನೆ ಮಾಡಬೇಕು ಅಂದ್ರೆ ಬಳ್ಳಿಗಳೆಲ್ಲ ಒಣಗಿ ಹೋಗಿರುತ್ತದೆ. ಆಗ ಇವರು ರಾಮದೇವರಾಗಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿ ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಆ ಯಾವ ಹೂವಿನ ಗಿಡಗಳು ಪೂರ್ಣ ಒಣಗಿ ಕೆಲಸಕ್ಕೆ ಬರೋದಿಲ್ಲ ಅಂತ ಆಗಿರ್ತದೆ, ಅದು ಕೋಟಿ ಪುಷ್ಪ ಅರ್ಚನೆಯನ್ನ ಮಾಡುವುದಕ್ಕೆ ಎಷ್ಟು ಬೇಕೋ ಅಷ್ಟು ಸಮೃದ್ಧ ಪುಷ್ಪಗಳನ್ನ ಇವರು ತಿಂಗಳಗಟ್ಟಲೆ ಇದ್ರೆ ನಿತ್ಯ ಬೇಕಾದಷ್ಟು ಹೂವುಗಳನ್ನು ಬಿಡುತ್ತದೆ. ಆ ಮೂಲ ಹೂವರಾಹ ದೇವರಿಗೂ ರಾಮದೇವರಿಗೂ ಪುಷ್ಪಾರ್ಚನೆ ತುಳಸಿ ಅರ್ಚನೆಗಳನ್ನ ಮಾಡ್ತಾ ಎಷ್ಟೋ ದಿವಸ ಅಲ್ಲಿ ಸುಧಾದಿ ಗ್ರಂಥಗಳ ಪಾಠ ಪ್ರವಚನವನ್ನ ಮಾಡ್ತಾ ಶ್ರೀಮುಷ್ಣದಲ್ಲಿ ಇವರು ತಮ್ಮ ವಿಶೇಷವಾದಂತಹ ಮಹಿಮೆಯನ್ನು ತೋರಿಸ್ತಾರೆ. ಅರ್ಕಾಟದಲ್ಲಿ ಕೃಷ್ಣಾಜೀಪ್ ಅಂತ ಸತ್ಯ ಪೂರ್ಣರ ಕಾಲದಿಂದ ಶಿಷ್ಯನಾಗಿರತಕ್ಕಂತಹ ವ್ಯಕ್ತಿ, ಅವನು ಇವರಿಗೆ ವಿಶೇಷವಾಗಿರತಕ್ಕಂತಹ ಮರ್ಯಾದೆಯನ್ನು ಮಾಡ್ತಾನೆ. ಸಾಕಷ್ಟು ಬಂಗಾರ ವಜ್ರ ಮತ್ತು ಎಲ್ಲವನ್ನು ಕೊಟ್ಟು ಇವರ ಸೇವೆಯನ್ನು ಮಾಡ್ತಾನೆ. ಅಲ್ಲಿ ಎಷ್ಟೋ ದಿವಸ ವಾಸ ಮಾಡ್ತಾರೆ. ಒಂದು ದಿವಸ ಅಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ನಿತ್ಯ ಸಹಸ್ರನಾಮ ತುಳಸಿ ಅರ್ಚನೆಯನ್ನು ಮಾಡದೆ ಇವರು ಪೂಜೆ ಎಂದು ಹೇಳ್ತಾ ಇರೋದಿಲ್ಲ. ತುಳಸಿ ಅರ್ಚನೆಯನ್ನು ಮಾಡ್ತಾ ಇದ್ದಾಗ ಕೃಷ್ಣಾಜೀಪ್ ಅಂತ ಹೇಳ್ತಾನೆ, ಇವತ್ತು ನಿಮ್ಮ ಸಾವಿರ ಸಹಸ್ರನಾಮ ಬೇಡ, ನಮೋಸ್ತನಂದಾಯ ಸಹಸ್ರಮೂರ್ತಯೇ ಸಹಸ್ರಪಾದ ಅಕ್ಷಿಶಿರೋರು ಸಹಸ್ರನಾಮನೇ ಪುರುಷಾಯ ಸರಸ್ವತೇ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಒಂದು ಶ್ಲೋಕದ್ದು ತುಳಸಿ ಅರ್ಚನೆ ಮಾಡಿ ಇವತ್ತಿನ ಪೂಜಾ ಮುಗಿಸ್ರಿ, ಯಾಕಂದ್ರೆ ನನಗೆ ಮೇಲಿನ ರಾಜರ ಆಜ್ಞಾ ಬಂದಿದೆ, ನಾನು ದೊಡ್ಡ ಸರ್ಕಾರದ ಕೆಲಸಕ್ಕೆ ಹೋಗ್ಬೇಕಾಗಿದೆ, ನೀವು ಗಂಟೆಗಟ್ಟಲೆ ಪೂಜಾ ಮಾಡ್ತಾ ಕೂತ್ರೆ ಹೊತ್ತಾಗ್ತದೆ, ಆದ್ರಿಂದ ಬೇಗನೆ ಮುಗಿಸ್ರಿ. ಆಗ್ಲಿ ಅಂತ ಹೇಳಿದ್ರು. ಎಲ್ಲಿ ಈ ಕೃಷ್ಣಾಗಿ ಪಂಚ ಈ ಪುಂತೇನು ಏನು, ರಾಮದೇವರು ಇಲ್ಲಿ ಬಂದಿದ್ದಾರೆ ಅಂದ್ರೆ ರಾಮದೇವರ ಸಂಸ್ಥಾನದು, ಅವನ ಮನೆ ಏನಿದು, ಯಾರ ಮನೆ ಅಲ್ಲ ಏನಲ್ಲ ಹೂ ಅನ್ನೋ ಹಾಗೆ ಅಂದ್ರು. ಯಥಾ ಪ್ರಕಾರ ಅವತ್ತು ಬಂದು ಬಿಟ್ಟು ಮೂರು ಸಲ ವಿಷ್ಣು ಸಹಸ್ರ ನಾಮನ ಸಾವಕಾಶ ಪೂಜಾ ಮಾಡಿದ್ರು. ಅವನು ಟೈಮ್ ನೋಡ್ದ, ಓ ನನ್ನ ಟೈಮ್ ಆಯ್ತು ಅಂತ ಇನ್ನೂ ಅರ್ಚನೆ ವಿಷ್ಣು ವಿಶ್ವಂ ವಿಷ್ಣು ಅಂದ್ಕೊಳ್ಳಿ ಅಂತ ಓಡೋಗ್ಬಿಟ್ಟ. ಅವನು ಇವ್ರು ತಡ ಮಾಡ್ತಾರ ಬಾ ಅಂತ ಹೇಳಿ ಕರೆ ಅವ್ರು ನೋಡ್ದ, ಎದ್ದು ಹೋದ. ಸತ್ಯ ಹೋದ್ರೆ ಏನು ನೋಡ್ಲಿಲ್ಲ, ಎದ್ರು ನೋಡ್ಲಿಲ್ಲ, ಎಲ್ಲ ಪೂಜಾ ಮುಗಿಸ್ಕೊಂಡ ಸಾವಕಾಶ ಆಗಿ ಮನೆಗೆ ಬಂದ ಮಂತ್ರಾಕ್ಷರ ಕೊಡೋ ಹೊತ್ತಿಗೆ ಕೃಷ್ಣಾಜಿ ಮಂತ್ರ ಇಲ್ಲ, ಅವರು ಹೋಗಿದ್ದಾರೆ ಬೇರೆ ಊರಿಗೆ ಕೆಲಸಕ್ಕೆ ಹೋಗಿದ್ದಾರೆ ಎಂದು ಗೊತ್ತಾದ ತಕ್ಷಣ ನೋಡಿ ಸತ್ಯಬೋಧರು ಎಷ್ಟು ಸೂಕ್ಷ್ಮ ವಿಚಾರ ಮಾಡಿದ್ರು. ಕೃಷ್ಣಾಜಿ ಪಂತ ಇನ್ನು ಬದುಕಲಿಕ್ಕೆ ಸಾಧ್ಯ, ರಾಮದೇವರಿಗೆ ಹೀಗೆ ತಿರಸ್ಕಾರ ಮಾಡಿದ್ದಾನೆ ಅಂದ್ರೆ ಅವನಿಗೆ ಅವನ ಮಕ್ಕಳಿಗೆ ಏನೋ ಒಂದು ಅನರ್ಥ ಹಾಗೇ ಆಗ್ತದೆ. ಆದರೆ ಆಗೋದು ಬೇಡ, ಇವನ ಸತ್ಯಪೂರ್ಣರ ಕಾಲದಿಂದ ಶಿಷ್ಯ, ಸತ್ಯಪ್ರಿಯರಿಗೆ ಸೇವಾ ಮಾಡಿದ್ದಾನೆ, ಸತ್ಯ ವಿಜಯರಿಗೆ ಸೇವಾ ಮಾಡಿದ್ದಾನೆ, ನಮಗೆ ಸೇವಾ ಮಾಡಿದ್ದಾನೆ. ಸಾತ್ವಿಕ ತತ್ಕಾಲದಲ್ಲಿ ತಿಳುವಳಿಕೆ ಇದ್ದಕ್ಕೆ ಹುಚ್ಚು, ಬರೀ ಟೈಮ್ ಟೈಮ್ ಅನ್ಕೋತ ಒದ್ದಾಡೋ ಕಾರಣಕ್ಕೆ ಏನೋ ಒಂದು ಮಾಡಿದ್ದಾನೆ ಅಂಥೇಳಿ ಇಷ್ಟು ಘೋರ ಶಿಕ್ಷೆ ಇವನಿಗೆ ಆಗೋದು ಸರಿಯಲ್ಲ ಅಂತ ಹೇಳಿ ಸತ್ಯಬೋಧರು ನೇರವಾಗಿ ತಾವು ಮೇಣೆಯಲ್ಲಿ ಕುಳಿತು ಆ ಕೃಷ್ಣಾಜೀಪ್ ಅಂತ ಇದ್ದಂತಹ ಊರಿಗೆ ತಾನೇ ಹೋಗ್ತಾನೆ. ಹೋಗಿ ಅವನ ಮನೆ ಬಾಗಿಲ ಬಡದು ಕೃಷ್ಣಾಜೀಪ್ ಅಂತನೇ ಗಾಬರಿಯಾಗಿ ಮೈಯೆಲ್ಲ ದೌಸ ಹೋಗ್ತಾನೆ. ಇನ್ನೇನು ಸತ್ಯಬೋಧರ ಮನೆ ಬಹಿಷ್ಕಾರ ಹಾಕ್ತಾರೆ ಎಂದು ನಾನು ತಿಳ್ಕೊಂಡ್ರೆ ಮನೆ ತನಕ ತಾನೇ ಬಂದಿದ್ದಾರಲ್ಲ ಮಹಾನುಭಾವರು ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಅವನು ಹೇಳ್ತಾನೆ, ನೋಡು ಹುಚ್ಚ, ಹೀಗೆಲ್ಲ ಮಾಡಬಾರ್ದು, ರಾಮದೇವರೇನು ಪೂಜಾ ಏನು ಎದ್ದು ನಡುವೆ ಎದ್ದು ಹೋಗೋದು ಅಂದ್ರೆ ಏನು ಮೂರ್ಖ, ಹಾಗೆಲ್ಲ ಮಾಡಬಾರದು, ನಿನಗೆ ನೋಡಿದ್ರೆ ಮಹಾ ಅನರ್ಥ ಆಗುತ್ತೆ, ಅದಾಗಬಾರದು ಅಂತ ಸತ್ಯಬೋಧ ನಾನು ಬಂದಿದ್ದೇನೆ ಇಲ್ಲಿ ತನಕ, ನಿನಗೆ ಒಳ್ಳೇದಾಗಲಿ ಅಂತ, ತಪ್ಪಾಯ್ತು ಅಂತ ಹೇಳು, ಕ್ಷಮಾ ಕೇಳು ಅಂತ ಹೇಳಿ ಅವನ ಕಡೆಯಿಂದ ಸವಂದನಂ ಯಥಾ ಪಿತ್ರ ಕಾರಿತಂ ಶಿಶುಕರ್ತೃಕಂ ಅಂತ ಅವನ ಕುತ್ತಿಗೆ ಹಿಡಿಸಿ ತಾನೇ ನಮಸ್ಕಾರ ಮಾಡಿಸಿಕೊಂಡು ಕ್ಷಮಾ ಕೇಳಿಸಿ ನಿನಗೆ ಅನರ್ಥ ಆಗೋದಿಲ್ಲ, ಒಳ್ಳೇದಾಗ್ತದೆ, ನೀನು ರಾಮದೇವರಿಗೆ ವಿಶೇಷವಾಗಿ ಪಶ್ಚಾತ್ತಾಪಪೂರ್ವಕ ಪ್ರಾರ್ಥನೆಯನ್ನ ಮಾಡು, ಬದುಕ್ತದೆ ಇಲ್ಲ ಅಂದ್ರೆ ನೀನು ಹಾಳಾಗಿ ಹೋಗ್ತಿ ಅಂತ ನನಗೆ ಸಂಕಟ, ನೀನು ನಿಜವಾಗಿ ದುಷ್ಟ ಆಗಿದ್ರೆ ನೀನು ಹಾಳಾಗಿ ಹೋಗುವಂತೆ ನಾನು ಅಂತಿದ್ದೆ, ಆದ್ರೆ ನೀನು ಸಾತ್ವಿಕ ಆದ್ರಿಂದ ನಾನು ಹೀಗೆ ಹೇಳಿದ್ದೇನೆ ಅಂದಾಗ ಅವನ ಪಾಪ ನಿಜವಾಗಿ ಸಾತ್ವಿಕನೇ ಇರ್ತಾನೆ, ಕ್ಷಮಾ ಕೇಳ್ತಾನೆ, ತಪ್ಪಾಯಿತು ಅಂತಾನೆ, ಅವನನ್ನ ಉದ್ಧಾರ ಮಾಡ್ತಾನೆ. ಸತ್ಯಧ್ಯಾನ ತೀರ್ಥರ ಕಾಲದಲ್ಲಿ ನೀವು ನಮ್ಮ ಆಚಾರ್ಯರ ಮೇಲಿನ ಮೇಲೆ ಹೇಳೋ ಕಥೆಯನ್ನು ಕೇಳಿದ್ದೀರಿ. ಹೈದರಾಬಾದಿನ ದಿವಾನರ ಮನೆಯಲ್ಲಿ ಸತ್ಯಧ್ಯಾನರು ಪೂಜೆಯನ್ನು ಮಾಡ್ತಾ ಇದ್ದಾರೆ, ಪೂಜೆ ಇಲ್ಲ ಸುಧಾ ಪಾಠವನ್ನು ಹೇಳ್ತಾ ಇರೋ ಸಂದರ್ಭದೊಳಗೆ ಏ ನಮ್ಮ ದರ್ಬಾರದೊಳಗೆ ದಿವಾನ್ ಖಾನೆ ದಿವಾನ್ ಖಾನದಲ್ಲಿ ಅಲ್ಲೇ ನಿಮ್ಮ ಪಾಠ ಆಗಲಿ ಸುಧಾ ಪಾಠ, ಅಲ್ಲಪ್ಪ ನಿನಗೆ ನೂರಾರು ಜನ ಭೇಟಿಗೆ ಬರುವವರು, ಒಮ್ಮೆ ನಾವು ಪಾಠ ಕೂತ ಮೇಲೆ ಇಲ್ಲಿ ಕೂಡ್ಬೇಡ್ರಿ ಅಲ್ಲಿ ಕೂಡ್ರಿ ಅಂತ ಹೇಳಿದ್ರೆ ನಿನಗೆ ಕ್ಷೇಮ ಅಲ್ಲ, ನಾವು ಹೇಳ್ಬೋದು ನೀವು ದೊಡ್ಡವ್ರು ಹೇಳ್ತೀರಿ ನಾವು ಹೇಳ್ಬೋದು ನಿನಗೆ ಒಳ್ಳೇದಲ್ಲ, ಆದ್ರಿಂದ ಅದರ ಪಾಡಿಗೆ ನಮ್ಮ ನಾ ಯಾವುದೋ ಒಂದು ಸುಮ್ಮನೆ ಯಾವುದೋ ಒಂದು ಗುಡಿಸಲು ಸಿಕ್ಕರೆ ಸಾಕು ನಮ್ಮ ಪಾಠ ನಡೀತಿದೆ ಅಂತ ಹೇಳಿದ್ರು. ಕೇಳಿಲೇ ನಿಮ್ಮಂತಹ ಮಹಾಸಂಸ್ಥಾನ ಅಂತ ಹೇಳಿ ಕೂಡಿಸಿದ. ಇವರು ಕೂಡೋದಕ್ಕೇನೆ ಒಂದು ರಾಜರಿಂದ ಏನೋ ಒಂದು ಕೆಲಸ ಬಂತು, ಮೀಟಿಂಗ್ ಬಂತು,
ದಯಮಾಡಿ ನಾವು ಬೇರೆ ಕಡೆಗೆ ಹೋಗ್ಬೇಕು ಅಂತ ಹೇಳಿದ. ಸತ್ಯಜ್ಞಾನರು ಆಯ್ತು, ನನಗೆ ಮೊದಲೇ ಗೊತ್ತಿತ್ತು ಇಷ್ಟನೇ ಬಾರ ಅಂತಂದ್ರು, ಬೇರೆ ಕಡೆಗೆ ಹೋದ್ರು ಪಾಠ ಹೇಳಿಕ್ ಪ್ರಾರಂಭ ಮಾಡಿದ್ರು, ಪಾಠ ಆಯ್ತು ಎಲ್ಲ ಆಯ್ತು. ಈ ಸತ್ಯಜ್ಞಾನ ತೀರ್ಥರು ಬೇರೆ ಊರಿಗೆ ದಿಗ್ವಿಜಯ ಮಾಡುವುದರೊಳಗೆ ಅವರ ಮಗ ಯಾವ ದಿವಾನ ಸುಧಾ ಪಾಠ ಇಲ್ಲಿ ಹೇಳಬೇಡಿ ಎದ್ದು ಹೋಗ್ರಿ ಅಂತ ಕಳಿಸಿದ. ಅವನ ಮಗ ಸತ್ತ ಸುದ್ದಿ ಬಂತು, ಆಗ ಅವನಿಗೆ ಪಶ್ಚಾತ್ತಾಪ ಆಯ್ತು. ಹಾಗೆ ಆ ದೇವರ ಪೂಜೆ ಸುಧಾದಿ ಗ್ರಂಥಗಳ ಪಾಠಕ್ಕೆ ತಿರಸ್ಕಾರ ಮಾಡಿದ್ರೆ ಇಂತಹ ಅನರ್ಥ ಆಗೋದು ಕಾಯ್ದಿರ್ತದೆ. ಆದ್ರೆ ಅದಾಗೋದು ಬೇಡ, ಅದಕ್ಕೆ ಉಪನಿಷತ್ನೊಳಗೆ ಬರ್ತದೆ, ಯದಿ ಮೂರ್ಧಾತೆ ವಿಪತೆ ಯದಿ ಮೂರ್ಧಾತೆ ವಿಪತಿಷ್ಯತಿ ಇದು ಕಶ್ಚಿತ್ ಭೂಯ, ನಿನ್ನ ತಲೆ ಬಿದ್ದು ಹೋಗ್ತದೆ. ಯಾರಾದರೂ ತಲೆ ಬೀಳಲಿ ಅಂತಂದರೆ ಸಜ್ಜನರು ಯಾರಂದಿಲ್ಲ ನೀ ಬದುಕೊಂಡಿ ಅಂತಾನೆ. ಅಂದ್ರೆ ದೇವರು ಕೂಡ ದೊಡ್ಡವರ ಬಾಯಿಯಿಂದ ಆಡಿಸಿ ಶಿಕ್ಷೆಯನ್ನು ಕೊಡ್ತಾನೆ. ಅದಕ್ಕೆ ನಾವು ಆ ರೀತಿ ಆಡೋದು ಬೇಡ ಅಂತ ಸತ್ಯಬೋಧರು ಅವನಿಗೆ ಅನುಗ್ರಹವನ್ನ ಮಾಡ್ತಾರೆ. ಅರ್ಕಾಟದಲ್ಲಿ ಹೀಗೆ ಆ ಸಂತನ ಉದ್ಧಾರವನ್ನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಮಾಡ್ತಾರೆ. ಎಷ್ಟಾಯ್ತು ವಿಷಯಗಳು ಸತ್ಯಬೋಧರ ಬಗ್ಗೆ ತಿಳಿಯಬೇಕಾದದ್ದಿದೆ, ಹೇಳಬಹುದು ಅಂದ್ರೆ ಹೇಳ್ತೀವಿ, ಸಾಕು. ತೀರ್ಥ ಶ್ರೀಪಾದಂಗಳವರ ಕಾಲದೊಳಗೆ ಮುಂದೆ ಸವನೂರಿನೊಳಗಿದ್ದಾಗ, ಸವನೂರದ ಇತಿಹಾಸ ಬಹಳ ದೊಡ್ಡದಿದೆ, ಅದರೊಳಗಿನ ಒಂದು ಕಥೆ ಹೇಳ್ತೇನೆ. ಅಲ್ಲಿ ಒಬ್ಬ ನವಾಬನ ಸೋದರ, ಅವನ ಅಣ್ಣ ತಮ್ಮಂದಿರ ಪೈಕಿ ಒಬ್ಬ ವ್ಯಕ್ತಿ, ಅವನ ಹೆಸರು ಪ್ರಾಯ ಜವಾರನ್ ಖಾನ್ ಅಂತ ಏನೋ ಇರ್ತದೆ. ಆ ಖಾನ ಭಾರಿ ದೊಡ್ಡ ಬಂಗಲೆ ಕಟ್ಟಿಸ್ತಾನೆ. ನವಾಬರೇ ಅವನಿಗೆ ತಮ್ಮ ಬಳಗದವರು ಅಂತ ಜಾಗ ಕೊಟ್ಟಿರ್ತಾರೆ, ಬಂಗಲೆ ಕಟ್ಟಿಸ್ತಾನೆ ಎಲ್ಲ ಆಗ್ತದೆ. ಬಂಗಲೆ ಕಟ್ಟಿಸಿದ ಮೇಲೆ ಅಲ್ಲಿ ಇರಬೇಕು ಅಂತ ಒಳಗೆ ಕಾಲಿಡ್ತಾನೆ ದೊಡ್ಡ ಸರ್ಪ, ದೊಡ್ಡ ಸರ್ಪ. ಮನಿ ಕಟ್ಟಿಸಿ ಆಯ್ತು, ಖರ್ಚು ಮಾಡಿ ಆಯ್ತು, ಎಲ್ಲ ಆಯ್ತು, ಒಳಗಿರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ದುಃಖ ಪಡ್ತಾನೆ. ಆಗ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅವನಿಗೆ ಆ ನಾಗ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಪೂಜಾ ಕಾಲದೊಳಗೆ ಒಬ್ಬನಲ್ಲಿ ಪ್ರವೇಶ ಮಾಡಿ ಹೇಳುತ್ತದೆ, ನೋಡ್ರಿ ಯಾಕೆ ಹೀಗೆ ಮಾಡ್ತಾ ಇದ್ದೇವೆ ಅಂತಂದ್ರೆ, ಇಲ್ಲಿ ನಾನು ಮೊದಲು ಬದುಕಿಗೆ ವಾಸ ಮಾಡ್ತಾ ಇದ್ದೆ, ಕೋಟಿಗಟ್ಟಲೆ ಬಂಗಾರದ ನಾಣ್ಯಗಳನ್ನ ನಾನು ಇಲ್ಲಿ ಕೆಳಗಡೆಗೆ ಮುಚ್ಚಿಟ್ಟಿದ್ದೇನೆ, ಅದರ ಮೇಲೆ ಇವನು ಮನಿ ಕಟ್ಟಿದ್ದಾನೆ, ಹೀಗಾಗಿ ಅದನ್ನು ರಕ್ಷಣೆ ಮಾಡುವುದಕ್ಕೆ ನಾನು ಇಲ್ಲಿದ್ದೇನೆ. ನಾನೇನು ಅದನ್ನು ತಗೊಂಡು ಏನು ಮಾಡೋ ಹಾಗಿಲ್ಲ. ಆದರೆ ಅದನ್ನ ಸತ್ಯಬೋಧರು ಎಲ್ಲಿ ಕೈ ಮಾಡಿ ತೋರಿಸ್ತಾರೆ ಅಲ್ಲಿ ನೀವು ತೆಗೆದ್ರೆ ಆ ಹಂಡೆ ಸಿಗ್ತದೆ, ಅದರೊಳಗೆ ಅರ್ಧ ನಾಣ್ಯಗಳನ್ನ ಮಠಕ್ಕೆ ಕೊಡಬೇಕು, ಇನ್ನರ್ಧವನ್ನ ಆ ಜಾರಂ ಖಾನನೆ ತೆಗೆದುಕೊಳ್ಳಿ, ಆಗ ನನಗೆ ತೃಪ್ತಿ ಆಗ್ತದೆ, ನಾನು ಇಲ್ಲಿಂದ ಹೋಗ್ತೇನೆ ಅಂತ ಒಬ್ಬನಲ್ಲಿ ಆ ನಾಗ ಪ್ರವೇಶ ಮಾಡಿ ಹೇಳ್ತದೆ. ಆಗ ಸತ್ಯಬೋಧರು ತಾವು ತಮ್ಮ ಜ್ಞಾನ ದೃಷ್ಟಿಯಿಂದ ಒಂದು ಸ್ಥಳದಲ್ಲಿ ಕೈ ಮಾಡಿ ತೋರಿಸ್ತಾರೆ. ಆ ಸ್ಥಳದಲ್ಲಿ ಕೈ ಮಾಡಿ ತೋರಿಸಿದ ತಕ್ಷಣ ಅಲ್ಲಿ ತೆಗೆದಾಗ ಬಂಗಾರದ ಭಾರಿ ಪ್ರಾಚೀನ ಕಾಲದ ನಾಣ್ಯಗಳೆಲ್ಲ ಸಿಕ್ತು. ಆ ನಾಣ್ಯಗಳನ್ನ ಆಗಿನ ಕಾಲದಲ್ಲಿ 100,000 ರೂಪಾಯಿಗಳನ್ನ ಬಂಗಾರದ 100,000 ನಾಣ್ಯಗಳನ್ನ ಸತ್ಯಬೋಧ ತೀರ್ಥರಿಗೆ ಅವನು ಕೊಡ್ತಾನೆ, ಉಳಿದ ಹಣವನ್ನು ತಾನಿಟ್ಟುಕೊಳ್ತಾನೆ. ಆಗ ಅವನಿಗೆ ಆ ನಾಗದಿಂದ ಮುಕ್ತಿ ಆಗ್ತದೆ, ಸುಖವಾಗಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಆ ಎಲ್ಲ ನಾಣ್ಯಗಳನ್ನ ಬಂಗಾರವನ್ನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳು ಏನ್ ಮಾಡ್ಬೇಕು ಅಷ್ಟೆಲ್ಲ ತಗೊಂಡು ಅದನ್ನೆಲ್ಲವನ್ನು ತೆಗೆದುಕೊಂಡು ಅವುಗಳನ್ನ ವಿಶೇಷವಾದ ರೀತಿಯಲ್ಲಿ ಅದನ್ನ ತಮ್ಮ ಮುದ್ರಿಕೆಯನ್ನು ಮಾಡಿಸ್ತಾರೆ. ಹಿಂದೇನೆ ಮಾಡಿಸಿದ್ರು ಸತ್ಯಪ್ರಿಯರು, ಹಾಗೂ ಒಂದು ಕಡೆಗೆ ಸತ್ಯಪ್ರಿಯರು, ಒಂದ್ ಕಡೆಗೆ ರಾಮದೇವರ ಚಿತ್ರ ಇರತಕ್ಕಂತಹ ಬಂಗಾರದ ನಾಣ್ಯಗಳನ್ನ ಮಾಡಿಸಿ ಇಡೀ ದೇಶದ ಎಲ್ಲ ವಿದ್ವಾಂಸರಿಗೆ ದಾನ ಮಾಡಿರ್ತಾರೆ ತಮ್ಮ ಗುರುಗಳ ಆರಾಧನೆಯ ಕಾಲದಲ್ಲಿ. ಈಗ ಮತ್ತೊಮ್ಮೆ ತಮ್ಮ ಚಿತ್ರವನ್ನ ಹಾಕಿ ಒಂದು ಕಡೆಗೆ ಶ್ರೀ ಸತ್ಯಬೋಧ ಅಂತ, ಇನ್ನೊಂದು ಕಡೆಗೆ ಗುರುರಾಜ ಅಂತ ಭರಿಸಿ ಆ ಬಂಗಾರ ಹಾಗೂ ಬೆಳ್ಳಿ ಎಲ್ಲ ನಾಣ್ಯಗಳನ್ನ ಮಾಡಿಸಿ ಅದನ್ನ ಮಠದ ಹಾಗೂ ನವಾಬರ ಆಪ್ತರ ವ್ಯವಹಾರದಲ್ಲಿ ಚಲಾವಣೆಗೋಸ್ಕರವಾಗಿ ಬಂಗಾರದ ನಾಣ್ಯಗಳನ್ನ ಮಾಡಿಸಿ ಎಷ್ಟೋ ದಾನ ಮಾಡ್ತಾರೆ, ಇನ್ನೆಷ್ಟನ್ನು ಮಠದ ವ್ಯವಹಾರಕ್ಕೆ ಅಂತ ಹೇಳಿ ಅದನ್ನ ಮಠದಲ್ಲಿ ಇಟ್ಟುಕೊಳ್ತಾನೆ. ಹೀಗೆ ಮುಂದೆ ಅದರ ಕಥೆಯನ್ನು ಬಹಳ ಇದೆ, ನಾಳೆ ಹೇಳ್ತೇನೆ. ಆ ಮಠದ ಆವಾಸ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಅನೇಕ ವ್ಯವಹಾರಗಳಿಗೆ ಸುತ್ತಮುತ್ತಲಿನ ಪ್ರಾಂತದಲ್ಲಿ ಚಲಾವಣೆಯಲ್ಲಿ ಇಡುವುದಕ್ಕೆ ಬಂಗಾರ ಬೆಳ್ಳಿಯಲ್ಲಿ ತಮ್ಮ ಚಿತ್ರದಿಂದ ತಮ್ಮ ಹೆಸರಿನಿಂದ ಮಾಡಿಸಿರತಕ್ಕಂತಹ ನಾಣ್ಯಗಳನ್ನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ನಡೆಸ್ತಾರೆ. ಇವತ್ತಿಗೂ ರಾಮದೇವರ, ದಿಗ್ವಿಜಯ ರಾಮದೇವರ, ಎಲ್ಲ ನಮ್ಮ ಪ್ರತಿನಿತ್ಯದಲ್ಲಿ ನಾವು ಪೂಜೆಗೆ ಇಟ್ಟುಕೊಳ್ಳುವ ಎಲ್ಲಾ ದೇವರ ಪೆಟ್ಟಿಗೆಯ ಮೇಲೆ ಆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ನಾಣ್ಯವನ್ನ ಹೊಲದ ಇಟ್ಟಿರ್ತೇವೆ. ನಾಳಿನ ದಿವಸ ಪೂಜೆ ಮಾಡುವಾಗ ಗಮನ ಕೊಟ್ಟು ನೋಡಬಹುದು, ಆ ಪೆಟ್ಟಿಗೆಯ ಮೇಲೆ ಇವತ್ತಿಗೂ ಬಂಗಾರದ ಆ ನಾಣ್ಯಗಳು ನೆನಪಿಗೆ ಇವೆ. ಬೆಳ್ಳಿ ನಾಣ್ಯಗಳನ್ನು ಕೂಡ ಮಾಡಿಸಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಇಟ್ಟಿದ್ದಾರೆ. ಹೀಗೆ ಮುಸಲ್ಮಾನರನ್ನ, ಮಹಾಬರನ್ನ, ಎಷ್ಟು ಜನರನ್ನ ಎಷ್ಟು ರೀತಿಯಿಂದ ಶಿಷ್ಯರನ್ನು ಮಾಡಿದ್ದಾರೆ, ಎಷ್ಟು ಜನರಿಗೆ ಶಾಸನ ಮಾಡಿದ್ದಾರೆ,
ಹಿಂದೂ ರಾಜರಂತೂ ದಕ್ಷಿಣ ಭಾರತದೊಳಗಿರತಕ್ಕಂತಹ ಪ್ರತಿಯೊಬ್ಬರೂ ಇವರ ಶಿಷ್ಯರು, ಪ್ರತಿಯೊಬ್ಬರೂ ಇವರ ದಾಸಾನುದಾಸ. ಇವರು ಹೇಳಿದ ಮಾತನ್ನು ಮೀರೋ ಹಾಗಿಲ್ಲ. ಹೀಗೆ ಸಂಪೂರ್ಣವಾದಂತಹ ಒಂದು ಭೂಮಂಡಲದೊಳಗಿನ ಈ ಹಿಂದೂ ಸಾಮ್ರಾಜ್ಯವನ್ನ ಹಾಗೂ ಆ ಮುಸಲ್ಮಾನರ ಸಾಮ್ರಾಜ್ಯವನ್ನ ತಮ್ಮ ವಶದಲ್ಲಿ ಇಟ್ಟುಕೊಂಡಂತಹ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಕಾಣುತ್ತೇವೆ. ನಿಮಗೆ ತೋರಿಸುವುದಕ್ಕೆ ಅಂತ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ನಾಣ್ಯವನ್ನ, ಬೆಳ್ಳಿ ನಾಣ್ಯವನ್ನ, ಬಂಗಾರದ ನಾಣ್ಯ ಕಳೆದು ಹೋದಿತ್ತು ಅಂತ ಹೇಳಿ ಬೆಳ್ಳಿ ನಾಣ್ಯವನ್ನ ತಂದಿದ್ದೇವೆ. ಅದನ್ನು ದೂರದಿಂದ ತೋರಿಸ್ತೇನೆ, ಯಾರು ಕೈಯೊಳಗೆ ಕೊಡ್ರಿ ಅಂತ ಕೇಳಬೇಡಿ. ಗುರು ರಾಜಶ್ರೀ ಸತ್ಯಬೋಧ ಅಂತ ಒಂದು ಕಡೆಗೆ, ಮಧ್ಯದಲ್ಲಿ ಅವರು ಜಪ ಮಾಡತಕ್ಕಂತಹ ಚಿತ್ರ, ಹಿಂದೆ ಶ್ರೀ ಗುರುರಾಜೋ ವಿಜಯತೆ ಅಂತ ಕಮಲದಲ್ಲಿ ಬರೆದಂತಹ ಹೆಸರು, ಮುಂದೆ ಅವರು ಕುಳಿತಂತಹ ಚಿತ್ರ, ಹಿಂದೆ ಕಮಲದಲ್ಲಿ ಅವರ ಹೆಸರನ್ನು ಬರೆದು ಶ್ರೀ ಗುರುರಾಜೋ ವಿಜಯತೆ ಎಂಬುದಾಗಿ ಇದೇ ತರಹ ಬಂಗಾರದ ನಾಣ್ಯಗಳು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಮಾಡಿಸಿದ್ರು ಅಂತ ನಾವು ಕಾಣ್ತೇವೆ. ಅಂತಹ ಮಹಾನುಭಾವರ ವಿಶೇಷವಾದಂತಹ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಇವತ್ತಿನ ಉಪಾಸ್ಯಮೂರ್ತಿಗಳಾದಂತಹ ರುದ್ರದೇವರ ಅನುಗ್ರಹವು ನಮ್ಮೆಲ್ಲರ ಮೇಲೆ ಆಗಲಿ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನ ಮೃತ್ಯೋ ಮುಕ್ಷೀಯ ಮಾಮೃತ. ಎಲ್ಲ ಸಂಸಾರದಿಂದ ನಮ್ಮನ್ನು ಉದ್ಧಾರ ಮಾಡಿ ಅಮೃತಾತ್ ಮೋಕ್ಷಕ್ಕೋಸ್ಕರವಾಗಿ ನಮ್ಮನ್ನು ಈ ಸಂಸಾರದಿಂದ ಮೇಲೆ ತೆಗೆದು ಬಂಧನದಿಂದ ಮೇಲೆತ್ತಿ ನಮಗೆ ಉತ್ತಮವಾದಂತಹ ಮೋಕ್ಷಾದಿ ಪುರುಷಾರ್ಥಗಳಿಗೆ ಸಾಧನೀಭೂತವಾದ ಜ್ಞಾನವನ್ನ ಆ ರುದ್ರದೇವರು ಮನೋಭಿಮಾನಿಗಳು ನಮಗೆಲ್ಲ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಈ ತ್ರ್ಯಂಬಕ ಅಂತನ್ನುವ ಶಬ್ದ ನಿಜವಾಗಿ ರಾಮದೇವರನ್ನ ಹೇಳಿಕೊಡುವಂತಹ ಶಬ್ದ. ಯಾಕೆ ಅಂದ್ರೆ ಮೂರು ಜನ ತಾಯಿಯಂದರಿದ್ದ, ಅಂಬ ಅಂದ್ರೆ ತಾಯಿ, ತಿಸ್ರಹ ಅಂಬಾಹ ಯಸ್ಯ ಸಹ ತ್ರ್ಯಂಬಕ ಅಂದ್ರೆ ಕೌಸಲ್ಯ, ಸುಮಿತ್ರ ಹಾಗೂ ಕೈಕೇಯಿ ಎಂಬ ಮೂರು ತಾಯಂದಿರನ್ನ ಪಡೆದುಕೊಂಡಿರತಕ್ಕಂಥವನು ರಾಮಚಂದ್ರ ದೇವರು. ಆದ್ದರಿಂದ ಅವನಿಗೆ ತ್ರ್ಯಂಬಕ ತ್ರ್ಯಂಬಕ ಅಂತ ಕರೀತಾರೆ. ಏನಪ್ಪ ಸಣ್ಣ ಏನು ಬರದೇ ಇದ್ದಂತಹ ಸಣ್ಣ ಸಣ್ಣ ಕೂಸುಗಳನ್ನು ಕೂಡಿಸಿಕೊಂಡು ಅಜ್ಜಿಯರು ಕಥೆ ಹೇಳಿದ ಹಾಗೆ ಮೂರು ಜನ ತಾಯಿಯರು ಅಂತ ಹೇಳ್ತಿರಲ್ಲ, ರಾಮದೇವರಿಗೆ ಒಬ್ಬಳೇ ತಾಯಿ, ಕೌಸಲ್ಯ ಮಾತ್ರ ತಾಯಿಯೇ ಹೊರತು ಸುಮಿತ್ರ ಕೈಕೇಯಿ ರಾಮದೇವರ ತಾಯಿ ಹೇಗಾಗ್ತಾರೆ ಅಂತ ಕೇಳಿದರೆ, ಯಾವ ಅಂಬಾ ಎಂಬ ಶಬ್ದವನ್ನ ಉಪನಿ ವೇದ ಬಳಸ್ತಾ ಇದೆ, ಇದೇ ಅಂಬಾ ಎಂಬ ಶಬ್ದದಿಂದ ರಾಮದೇವರು ಕೈಕೇಯಿಗೆ ಸಂಬೋಧನೆ ಮಾಡ್ತಾನೆ. ಮೈ ಪತತಿ ಗರೀಯಾನ್ ಅಂಬತೇ ಪಕ್ಷಪಾತ. ಏನೋ ಕರೆದಿದ್ದಾನೆ, ಎಲ್ಲೋ ಕರೆಯುವಾಗ ಕರೀತಾನೆ, ಅದನ್ನೇ ಹಿಡ್ಕೊಂಡು ಕೂತ್ರೆ ಹೇಗೆ? ಇದೆಲ್ಲ ನಿಮ್ದೇ ಆಸ್ತಿ ಅಂತಾರೆ. ಓ ನಮ್ದೇನಾ ಹಾಗಾದ್ರೆ ಸರಿ ಹೇಳಿಬಿಡು, ನಮ್ಮ ಎಲ್ಲಾರನ್ನು ಕರೆದುಕೊಂಡು ನಾವಿಲ್ಲೇ ವಾಸ್ತವ್ಯ ಮಾಡ್ತೇವೆ, ತಾವು ಹೊರಗೆ ಹೋಗ್ಬೋದು ಅಂತ ಹೇಳಿದ್ರೆ, ಏನೋ ಮನೆಗೆ ಬಂದವ್ರಿಗೆ ಉಪಚಾರ ಮಾಡ್ಲಿಕ್ಕೆ ಎಲ್ಲ ನಿಮ್ದೆ ಏನ್ ಬೇಕಾದ ಉಪಯೋಗಿಸ್ಬೋದು ಅಂತಾರೆ ಅಷ್ಟೇ ಹೊರತು ಅದನ್ನೇ ಕರೆ ಹಿಡ್ಕೊಂಡ್ರೆ ಹೇಗೆ ಅಂತಂದ್ರೆ ಹಾಗಲ್ಲ. ಉದ್ದೇಶ ಇದೆ ವೇದಕ್ಕೆ, ಆ ರೀತಿಯಾಗಿ ಹೇಳುವುದಕ್ಕೆ ಒಂದು ಉದ್ದೇಶ ಉಂಟು. ಏನು ಅಂದ್ರೆ ಕೌಸಲ್ಯ, ಸುಮಿತ್ರ, ಕೈಕೇಯಿ ಈ ಮೂರು ಜನ ತಾಯಂದಿರು ರಾಮದೇವರಿಗಿದ್ದಾರೆ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಸುಮಿತ್ರ ಕೈಕೇಯಿ ಯಾವ ರೀತಿಯಾಗಿ ನಿಜವಾಗಿ ತಾಯಿ ಅಲ್ಲವೋ ಕೌಸಲ್ಯ ಹಣೆಬಾರನು ಇಷ್ಟೇ, ಅವಳು ನಿಜವಾಗಿ ತಾಯಿ ಅಲ್ಲ ಅಂತ ತೋರಿಸುವುದಕ್ಕೋಸ್ಕರವಾಗಿ ಅವರ ಕೆಟಗರಿಯಲ್ಲಿ ಕೌಸಲ್ಯನೂ ಹಾಕಿದೆ. ಇವಳಲ್ಲಿ ತಾಯಿ ಜನ್ಮರಹಿತೆಯಾದ ಸ್ತಂಭಾರ್ಭಕನಾದ ಆ ಭಗವಂತನಿಗೆ, ಕಂಬದಿಂದ ಹುಟ್ಟಿ ಬಂದವನಿಗೆ ಕೌಸಲ್ಯ ಎಲ್ಲಿ ತಾಯಿ, ಕೈಕೇಯಿ ಸುಮಿತ್ರ ಕೆಟಗರಿ ಏನೋ ಅದೇ ಸ್ಥಾನದೊಳಗೆ ಇವಳು ಸೇರಿಸವಳು ಅಂತ ಹೇಳಿ ಮೂರು ಜನರನ್ನ ಸೇರಿಸಿ ತ್ರಿಸ್ರಹ ಅಂಬಕ ಅಂಬಾಹ ಯಸ್ಯ ಸಹ ತ್ರ್ಯಂಬಕ ಎಂಬುದಾಗಿ ರಾಮದೇವರನ್ನ ಈ ಮಂತ್ರ ವರ್ಣನೆ ಮಾಡ್ತಾ ಇದೆ. ಅಂತಹ ರಾಮದೇವರು ಅಂಬಕ ಅನ್ನೋ ಶಬ್ದಕ್ಕೆ ಕಣ್ಣು ಅಂತ ಅರ್ಥ ಇದೆ. ಮೂರು ಕಣ್ಣುಗಳು ರುದ್ರದೇವರಿಗಿದೆ, ಮೂರು ಕಣ್ಣುಗಳು ನರಸಿಂಹದೇವರಿಗೆ ಮುಖ್ಯವಾಗಿದ್ದದ್ದು. ಆ ನರಸಿಂಹದೇವರು ಉಪಾಸನೆ ಮಾಡಿದ್ದಕ್ಕೆ ಮೂರು ಕಣ್ಣುಗಳು ಇವರಿಗೆ ಬಂದಿದೆ. ಆದ್ರಿಂದ ಇವರಿಗೂ ಕೂಡ ತ್ರ್ಯಂಬಕ ಅಂತ ಕರೀತಾರೆ. ಮುಖ್ಯವಾಗಿ ನರಸಿಂಹದೇವರು ತ್ರ್ಯಂಬಕರು. ಅಥವಾ ತ್ರಿ ಅನ್ನೋ ಶಬ್ದಕ್ಕೆ ಕಂಬ ಅಂತ ಅರ್ಥ. ಯಾಕೆ ಅಂದ್ರೆ ಮನೆ ಹೇಳಿದ್ರ ಮನೆ ಗಟ್ಟಿಯಾಗಿ ನಿಲ್ಲುವುದಕ್ಕೆ ಬೇಕಾದದ್ದು ಯಾವುದು? ಕಂಬ. ಕಂಬಗಳು ಮುಖ್ಯ ಬೇಕು. ತ್ರಾಯತೆ ಇತಿ ತ್ರಿಹಿ, ತ್ರಿ ಎನ್ನುವ ಶಬ್ದಕ್ಕೆ ಮನೆಯನ್ನ ರಕ್ಷಣೆ ಮಾಡತಕ್ಕಂತಹ ಬೀಳದೇ ಇದ್ದಂತೆ ತಡೆದು ಹಿಡಿಯುವಂತಹ ಕಂಬಗಳು. ತ್ರಿಹಿ ಸ್ತಂಭ ಅಂಬ ಯಸ್ಯ ಸಹ ತ್ರ್ಯಂಬಕ ನರಸಿಂಹ. ಕಂಬದಿಂದ ಬಂದಂತವರು, ಕಂಬದ ಮಗ ಅವರು ನಿಜವಾಗಿ ತ್ರ್ಯಂಬಕರು. ಆದ್ದರಿಂದ ತ್ರ್ಯಂಬಕ ಅಂತನ್ನುವ ಶಬ್ದಕ್ಕೆ ತ್ರಿ ಅಂದ್ರೆ ಮೂರು, ಮೂರು ಅಂತಂದ್ರೆ ತ್ರಿ ಎನ್ನುವ ಶಬ್ದಕ್ಕೆ ರಕ್ಷಕವಾದಂತಹ ಕಂಬ, ಕಂಬದಿಂದ ಹುಟ್ಟಿದವರು. ಆದ್ದರಿಂದ ತ್ರ್ಯಂಬಕ ಅಂದ್ರೆ ನರಸಿಂಹದೇವರು ಎಂಬುದಾಗಿ ತಿಳಿಯಬಹುದು ಅಂತ ಹೇಳಿಕೊಟ್ಟಿದ್ದಾರೆ.
ಅಥವಾ ತ್ರ್ಯಂಬಕ ಅಂತ ರುದ್ರದೇವರಿಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸ್ನಾನ ಮಾಡಬೇಕು. ತ್ರ್ಯಂಬಕ ಅಂತನ್ನೋ ಶಬ್ದಕ್ಕೆ ರುದ್ರದೇವರು ಅಂತ ಯಾಕೆ ಅರ್ಥ ಅಂದ್ರೆ, ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳಿಕೊಟ್ಟಿದ್ದಾರೆ, ರುದ್ರದೇವರು ಮೂರು ಸಲ ಹುಟ್ಟುತ್ತಾರೆ, ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರಕ್ಕೆ ಅಭಿಮಾನಿಗಳಾಗಿ. ಬ್ರಹ್ಮದೇವರಿಂದ ವೈಕಾರಿಕ ಅಹಂಕಾರಕ್ಕೆ ಅಭಿಮಾನಿಗಳಾಗಿ ಹುಟ್ಟುತ್ತಾರೆ, ವಾಯುದೇವರಿಂದ ತೈಜಸ ಅಹಂಕಾರಕ್ಕೆ ಅಭಿಮಾನಿಗಳಾಗಿ ಹುಟ್ಟುತ್ತಾರೆ, ಶೇಷದೇವರಿಂದ ತಾಮಸ ಅಹಂಕಾರಕ್ಕೆ ಅಭಿಮಾನಿಗಳಾಗಿ ಹುಟ್ಟುತ್ತಾರೆ. ಮತ್ತು ಮೂರು ಸಲ ಹುಟ್ಟಿದರೆ ಬ್ರಹ್ಮದೇವರ ಮಡದಿಯಾದ ಸರಸ್ವತಿ, ಸೂತ್ರನಾಮಕರಾದ ವಾಯುದೇವರ ಹೆಂಡತಿಯಾದ ಶ್ರದ್ಧಾದೇವಿ, ಶೇಷದೇವರ ಹೆಂಡತಿಯಾದ ವಾರುಣಿ, ಮೂರು ಜನ ತಾಯಿಯರಾದರು. ಆದ್ದರಿಂದ ತಿಸ್ರಃ ಸರಸ್ವತಿ ಶ್ರದ್ಧಾ ವಾರುಣಿ ರೂಪಃ ತಿಸ್ರಃ ಅಂಬಃ ಮಾತರಃ ಯಸ್ಯ ಸಹ ತ್ರ್ಯಂಬಕಃ. ಮೂರು ಜನ ವೈಕಾರಿಕ, ತೈಜಸ, ತಾಮಸ ಎಂಬ ಮೂರು ಅಹಂಕಾರಗಳಿಗೆ ಅಭಿಮಾನಿಗಳಾಗಿ ಹುಟ್ಟುವಾಗ ಮೂರು ಜನ ತಾಯಂದಿರನ್ನು ಪಡೆದಂಥವರು ರುದ್ರದೇವರಾದದ್ದರಿಂದಲೂ ಕೂಡ ಅವರಿಗೆ ತ್ರ್ಯಂಬಕ ಎಂಬುದಾಗಿ ಆ ರುದ್ರದೇವರಿಗೆ ಕರೀತಾರೆ. ಅಂತಹ ತ್ರ್ಯಂಬಕರಾಗಿರತಕ್ಕಂತಹ ರುದ್ರದೇವರು ನಮಗೆ ಮೂರು ವಿಧವಾದಂತಹ ಕಣ್ಣುಗಳನ್ನು, ಜ್ಞಾನಭಕ್ತಿ ವ್ಯಾಪ್ತಿಗಳನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಎರಡು ಮಾತನ್ನು ಇಲ್ಲಿಗೆ ಮುಗಿಸು. ಶ್ರೀಕೃಷ್ಣಾರ್ಪಣಮಸ್ತು.